ಹಲೋ ಫ್ರೆಂಡ್ಸ್, ಈಗ ಒಂದೇ ವಿಷಯ ಎಲ್ಲ ಕಡೆ ಬಹಳನೇ ಟ್ರೆಂಡಿಂಗಲ್ಲಿದೆ. ಅದೇನೆಂದರೆ ಚಂದ್ರಯಾನ 3. ಹೌದು, ಭಾರತ ಎಷ್ಟೋ ವರ್ಷದಿಂದ ಇದಕ್ಕಾಗಿ ಕಾದು ಕೂತಿತ್ತು. ಹಾಗೂ ಎಲ್ಲ ಭಾರತೀಯರಿಗೆ ಇದೊಂದು ಹೆಮ್ಮೆಯ ವಿಷಯ ಆಗೋದು ಗ್ಯಾರಂಟಿ. ಕೆಲವು ವರ್ಷಗಳ ಹಿಂದೆ ಭಾರತ ಇದೇ ರೀತಿಯ ಒಂದು ಪ್ರಯತ್ನವನ್ನು ಮಾಡಿತ್ತು. ಆದರೆ ಆ ಬಾರಿ ವಿಕ್ರಮ್ ಲ್ಯಾಂಡರ್ ತನ್ನ ಸಂಪರ್ಕವನ್ನು ಕಳೆದುಕೊಂಡಿತ್ತು. ಇದು ಎಲ್ಲ ಭಾರತೀಯರಿಗೆ ತುಂಬಾ ದುಃಖ ಉಂಟು ಮಾಡಿತ್ತು. ಆದರೆ ಇಸ್ರೋ ಅವರು ಇದಕ್ಕೆ ಯಾವುದೇ ರೀತಿಯ ಬೇಜಾರಾಗಲಿಲ್ಲ. ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ ಅಂತ ಈ ಬಾರಿ ಚಂದ್ರಯಾನ 3 ಮೆಷಿನನ್ನು ಲಾಂಚ್ ಮಾಡಿದರು. ಕೆಲವು ವಾರಗಳ ಹಿಂದೆ ನೀವೆಲ್ಲರೂ ನೋಡಿದ್ರಿ ಅನಿಸುತ್ತೆ. ಇಂದು ಆ ವಿಕ್ರಮ್ ಲ್ಯಾಂಡರ್ ಚಂದ್ರನನ್ನು ತಲುಪೋದು ಗ್ಯಾರಂಟಿ. ಆದರೆ ಇಲ್ಲೊಂದು ಖುಷಿ ವಿಚಾರ ಏನಂದರೆ, ಈ ಚಂದ್ರಯಾನಕ್ಕೆ ಡಿ ಬಾಸ್ ಅವರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಈ ತರಹದ ಮೆಷಿನ್ಗಳಿಗೆ ಬಹಳನೇ ದುಡ್ಡು ಬೇಕಾಗುತ್ತದೆ. ಆದ್ದರಿಂದ ಇಸ್ರೋ ಅವರು ಸೆಲೆಬ್ರಿಟಿ ಫಂಡ್ಸ್ ಅಂತ ಒಂದು ಖಾತೆಯನ್ನು ತೆರೆದಿರುತ್ತಾರೆ. ಫೇಮಸ್ ಇರುವ ಯಾವುದೇ ನಟರು ಅದಕ್ಕೆ ದುಡ್ಡನ್ನು ಕೊಡಬಹುದು. ಡಿ ಬಾಸ್ ಅವರು ಈ ಖಾತೆಗೆ 5 ಕೋಟಿಯನ್ನು ಕೊಡುವುದರ ಮೂಲಕ ಭಾರತದ ಉದ್ಧಾರಕ್ಕಾಗಿ ಅಂತ ಹೇಳಿದ್ದಾರೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಡಿ ಬಾಸ್ ಅವರಿಗೆ ಭಾರತದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾವು ಇದರಲ್ಲೇ ನೋಡಬಹುದು. ಈ ಇಸ್ರೋ ಫಂಡ್ಸನ್ನು ಕೊಡಲು ಬೇರೆ ಯಾವುದೇ ನಟ ಮುಂದಾಗಲ್ಲ, ಆದರೆ ಡಿ ಬಾಸ್ ಅವರು ಮುಂದಾಗಿದ್ದು ಒಂದು ಆಶ್ಚರ್ಯಕರ ಸಂಗತಿ. ಹಾಗೂ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹೆಮ್ಮೆಯ ಸಂಗತಿ ಅಂತಲೇ ಹೇಳ್ಬೋದು. ಕಷ್ಟಕಾಲಕ್ಕೆ ಡಿ ಬಾಸ್ ಅವರು ಹಣ ಸಹಾಯ ಮಾಡಿದ್ದನ್ನು ನೆನೆಸಿಕೊಂಡು ಇಸ್ರೋ ಮುಖ್ಯಸ್ಥರು ಕೂಡ ಇಂದು ಕಣ್ಣೀರಿಟ್ಟಿದ್ರು. ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ನಾವು ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.